ಕರ್ನಾಟಕದ ಕಾಂಗ್ರೆಸ್ನವರು ನಾವೇನಾದ್ರು ಬಡವರಿಗೆ ಉಚಿತ ಅಕ್ಕಿ ಕೊಡ್ತೀವಿ ಆ ಮತ್ತೊಂದು ಮಗದೊಂದು ಅಂತ ಹೇಳಿದಾಗ ಫ್ರೀ ಬಿ ಅಂತ ಇದ್ರು. ಆದ್ರೆ ಇವತ್ತು ಅದೇ ಬಿಜೆಪಿ ಅವರು ಫ್ರೀ ಬಿಗಳ ಮಹಾಪೂರ್ವನೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ರಾಮ ವಿರೋಧಿ ಮತ್ತು ಪ್ರಧಾನಮಂತ್ರಿ ಎಷ್ಟು ದೊಡ್ಡ ಹುದ್ದೆಯಲ್ಲಿ ಕೂತಿದ್ದಾರೆ, ಈ ತರದ ಮಾತುಗಳನ್ನು ಆಡ್ತಾ ಇದ್ದಾರೆ. ಗುಗ್ಗುಗಳ ಕಾಲದಲ್ಲಿಲ್ಲ, ಗೂಗಲ್ನ ಕಾಲದಲ್ಲಿದ್ದಾರೆ. ಕರ್ನಾಟಕದೊಳಗಡೆ ಕಾಂಗ್ರೆಸ್ನವರು ನಾವೇನಾದ್ರು ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡ್ತೀವಿ ಆ ಮತ್ತೊಂದು ಮಗದೊಂದು ಅಂತ ಹೇಳಿದಾಗ ಫ್ರೀ ಬಿ ಅಂತ ಇದ್ರು. ಆದ್ರೆ ಇವತ್ತು ಅದೇ ಬಿಜೆಪಿ ಅವರು ಫ್ರೀ ಬಿಗಳ ಮಹಾಪೂರ್ವನೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಜನ ಇವರು ನಂಬಲ್ಲ. ಯಾಕೆ ಅಂತಂದ್ರೆ ಇವರು ಇವತ್ತವರೆಗೂ ಹೇಳಿದ ಯಾವುದನ್ನು ಪಾಸ್ ಮಾಡಿಲ್ಲ, ಎಲ್ಲವನ್ನು ಫೇಲ್ ಮಾಡಿರೋದೆ. ಉದಾಹರಣೆಗೆ ಮೋದಿಜಿ ಅವರು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಿದ್ರು, ಫೇಲ್ ಆಗಿದೆ. ಡಿಜಿಟಲ್ ಇಂಡಿಯಾ ಬಗ್ಗೆ ಮಾತನಾಡಿದ್ರು, ಫೇಲು. ಸ್ಮಾರ್ಟ್ ಸಿಟಿಗಳನ್ನು ಮಾಡ್ತೀನಿ ಅಂತ ಅಂದ್ರು, ದೇಶದ ತುಂಬಾ 100 ಸ್ಮಾರ್ಟ್ ಸಿಟಿ ನೋಡೋದಕ್ಕೆಲ್ಲಾದ್ರೂ ಸಿಕ್ಕಿದ್ಯಾ, ಫೇಲು. ವುಮೆನ್ ಸೇಫ್ಟಿ ಬಗ್ಗೆ ಮಾತನಾಡಿದ್ರು, ಇವರು ಬಿಜೆಪಿ ಎಂಪಿನೇ ಆ ಹೆಣ್ಮಕ್ಳು ಸ್ಪೋರ್ಟ್ಸ್ ಆಡುವಂತ ಆ ಕುಸ್ತಿ ಪೈಲ್ವಾನ್ರನ್ನ ಹಾಸ್ಕೆ ಮೇಲೆ ಕರೀತಾ ಇದ್ದಾನೆ, ಇದು ಇವರ ವುಮೆನ್ ಸೇಫ್ಟಿ ಆಗಿದೆ, ಅದು ಫೇಲು. ಸ್ಟಾರ್ಟ್ಅಪ್ ಇಂಡಿಯಾ ಫೇಲು, ಸ್ಕಿಲ್ ಇಂಡಿಯಾ ಫೇಲು, ಬ್ಲಾಕ್ ಮನಿಯನ್ನ ವಿದೇಶದಲ್ಲಿರೋದನ್ನೆಲ್ಲ ವಾಪಸ್ ತಂದ್ಬಿಡ್ತೀನಿ, ಭಾರತ ದೇಶವನ್ನ ಟ್ಯಾಕ್ಸ್ಲೆಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಬ್ಲಾಕ್ ಮನಿಯನ್ನು ವಾಪಸ್ ತಗೊಂಬರೋ ವಿಚಾರದಲ್ಲಿ ಅವರು ಫೇಲು. ಇನ್ನೊಂದು ಕಡೆ ಬ್ಲಾಕ್ ಮನಿಯನ್ನು ವಾಪಸ್ ತಗೊಂಬಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ಹಾಕ್ತೀನಿ ಅಂದ್ರು, ಅಲ್ಲಿ ಕೂಡ ಫೇಲು. 2 ಕೋಟಿ ಉದ್ಯೋಗ ವರ್ಷಕ್ಕೆ ಸೃಷ್ಟಿ ಮಾಡ್ತೀನಿ ಅಂತಂದ್ರು. ಅಂದ್ರೆ ಇಲ್ಲಿವರೆಗೂ 18 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಆದ್ರೆ ಉದ್ಯೋಗಗಳ ಸೃಷ್ಟಿ ಮಾಡೋ ವಿಚಾರದಲ್ಲಿ ಮತ್ತೆ ಅವರು ಫೇಲು. ಭಾರತದ ಇತಿಹಾಸದಲ್ಲೇ ಅತಿ ಹೆಚ್ಚು ನಿರುದ್ಯೋಗಿಗಳು ದೇಶ ತುಂಬಾ ಓಡಾಡ್ತಾ ಇರುವಂತ ಕಾಲಮಾನ ಇದಾಗಿದೆ. ಇನ್ನೊಂದ್ ಕಡೆ GDPಯನ್ನ ಫೇಲ್ ಮಾಡಿದ್ದಾರೆ. ಮತ್ತೊಂದ್ ಕಡೆ ಬುಲೆಟ್ ಟ್ರೈನ್ ತಗೊಂಡು ಬರ್ತೀನಿ ಅಂದ್ರು, ಆ ಬುಲೆಟ್ ಟ್ರೈನ್ ಕೂಡ ಎಷ್ಟು ಸಾರಿ ಆಕ್ಸಿಡೆಂಟ್ ಆಯ್ತು ಅನ್ನೋದನ್ನ ರಾಜ್ಯ ನೋಡಿದೆ, ಅದು ಫೇಲು. ಇನ್ನೊಂದ್ ಕಡೆ ಹೌಸಿಂಗ್ ಸ್ಕೀಮ್ ಫೇಲ್ ಆಯ್ತು. ಇವರು ಹೇಳದಂತ ಎಲ್ಲ ಘೋಷಣೆಗಳು ನಮಾಮಿ ಗಂಗೆ ಸಕ್ಸಸ್ ಆಯ್ತಾ, ಅದು ಕೂಡ ಫೇಲ್ ಆಯ್ತು. ಮತ್ತೆ ಚೈನಾ ಸರ್ಕಾರವನ್ನ ಚೈನಾಕ್ಕೆ ಲಿಯೇ ಲಾಲಾಂಗ್ ದಿಖಾನ ಅಂದ್ರು, ಆದ್ರೆ ಇವತ್ತು ಚೈನಾದವರು ಅರುಣಾಚಲ ಪ್ರದೇಶಕ್ಕೆ ಬಂದು ಹಿಂದಿಯಲ್ಲಿದ್ದಂತ ಬೋರ್ಡ್ಗಳನ್ನೆಲ್ಲ ಕಿತ್ತಾಕಿ ಚೈನಿ ಭಾಷೆಗಳಲ್ಲಿ ಬೋರ್ಡ್ ಬರೀತಾ ಇದ್ದಾರೆ. ಮಾತ್ರ ಅಲ್ಲ, ದೇಶದ ಒಳಗೆ 1000 ಸ್ಕ್ವೇರ್ ಕಿಲೋಮೀಟರ್ ಇನ್ಫಿಲ್ಟ್ರೇಟ್ ಆಗಿದ್ದಾರೆ. ಮಾತ್ರ ಅಲ್ಲ, ಚೈನಾ ದೇಶದವರು ಭಾರತದ ಒಳಗಡೆ ಸೈನಿಕರ ಸಿಟಿಗಳನ್ನ ಕಟ್ಟಿದ್ದಾರೆ. ಇವೆಲ್ಲವೂ ಕೂಡ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸಿಗ್ತದೆ. ಹಾಗಾದ್ರೆ ಚೈನಾ ಇದನ್ನ ದೇಶದ ಜನರಿಗೆ ಮಾಧ್ಯಮಗಳಲ್ಲಿ ತಿಳಿಸೋದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಚೈನಾದ ವಿಚಾರದಲ್ಲಿ ಮೋದಿ ದೊಡ್ಡ ಫೇಲ್ಯೂರು. ನೇಪಾಳದ ಸಂಬಂಧದ ಜೊತೆಗೆ, ನಮ್ಮ ಭಾರತ ಮತ್ತು ನೇಪಾಳದ ಜೊತೆಗಿದ್ದಂತ ಸಂಬಂಧವನ್ನು ಉಳಿಸ್ಕೊಳ್ಳೋದ್ರಲ್ಲಿ ದೊಡ್ಡ ಫೇಲ್ಯೂರ್ ಆದ್ರು. ಇನ್ನ ಈ ದೇಶದ ಬ್ಯಾಂಕುಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗೋದ್ರು. ಕರ್ನಾಟಕದಲ್ಲಿ ಕಟ್ಟಿದಂತ ಕರ್ನಾಟಕ ಬ್ಯಾಂಕು, ಕರ್ನಾಟಕದವ್ರು ಕಟ್ಟಿದಂತ ಸಿಂಡಿಕೇಟ್ ಬ್ಯಾಂಕು, ಕರ್ನಾಟಕದವ್ರು ಕಟ್ಟಿದಂತ ವಿಜಯ ಬ್ಯಾಂಕ್ಗಳನ್ನೆಲ್ಲ ತಗೊಂಡೋಗಿ ಲಾಸ್ ಅಲ್ಲಿದ್ದ ಬ್ಯಾಂಕ್ಗಳ ಜೊತೆಗೆ ಮರ್ಜ್ ಮಾಡಿ ನಾವು ಕಟ್ಟಿದ ಬ್ಯಾಂಕುಗಳನ್ನ ಫೇಲ್ ಮಾಡಿದ್ರು. ನಾವು ಕಟ್ಟಿದಂತ ಬಂದರುಗಳನ್ನ, ನಾವು ಕಟ್ಟಿದಂತ ಪೋರ್ಟ್ಗಳನ್ನ, ನಾವು ಕಟ್ಟಿದಂತ ರಸ್ತೆಗಳನ್ನ ಇನ್ಯಾರಿಗೋ ಪರಭಾರೆ ಮಾಡಿ ಅವೆಲ್ಲ PSUಗಳನ್ನ ಮಾರಾಟ ಮಾಡಿ ಅಲ್ಲಿ ಕೂಡ ಅವರು ಫೇಲ್ ಆದ್ರು. ಕಡೆಗೆ ಲೋಕಪಾಲ್ ಮಾಡ್ತೀನಿ ಅಂತ ಅಂದ್ರು, ಅಲ್ಲಿ ಫೇಲ್ ಆದ್ರು. ಬೆಲೆ ಏರಿಕೆಯನ್ನು ನಿಲ್ಲಿಸ್ತೀನಿ ಅಂದ್ರು, ಅಲ್ಲಿ ಫೇಲ್ ಆದ್ರು. ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಅಂದ್ರು, ಅಲ್ಲಿ ಫೇಲ್ ಆದ್ರು. ದೇಶದಲ್ಲಿ ಕರಪ್ಷನ್ ನಿಲ್ಲಿಸ್ತೀನಿ ಅಂತ ಅಧಿಕಾರಕ್ಕೆ ಬಂದು ಇವರ ಸರ್ಕಾರವೇ 40% ಭ್ರಷ್ಟಾಚಾರಕ್ಕೆ ಇಳಿದಿದೆ, ಇಲ್ಲಿ ಕೂಡ ಫೇಲ್ ಆದ್ರು. ಈ ದೇಶದ ಕಾನೂನು ವ್ಯವಸ್ಥೆ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಕುಂಟಿತ ಸಾಗ್ತಾ ಇದೆ. ಇವತ್ತು CBI, IT, ED ಗಳೆಲ್ಲವೂ ಕೂಡ ವಿರೋಧ ಪಕ್ಷದವರನ್ನ ಹೆದರಿಸುವಂತ ವಸ್ತುಗಳಾಗಿದ್ದಾವೆ. ಭ್ರಷ್ಟರನ್ನ ಹಿಡಿಯೋದ್ರಲ್ಲಿ ಫೇಲ್ ಆಗಿದ್ದಾವೆ. ಭ್ರಷ್ಟರನ್ನೆಲ್ಲ ಜೈಲಿಗೆ ಕಳಿಸ್ತೀನಿ ಅಂತ ಹೇಳ್ತಿದ್ರು ಮೋದಿ. ಆದ್ರೆ ಮಹಾನ್ ಭ್ರಷ್ಟರನ್ನೆಲ್ಲರೂ ಕೂಡ CBI, ID ಯ ಭಯಕ್ಕೆ ಬಂದು BJPನ ಸೇರ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ದೇಶದಲ್ಲಿರುವ ಅತಿ ಹೆಚ್ಚು ಭ್ರಷ್ಟರು, ಅತಿ ಹೆಚ್ಚು ಕ್ರಿಮಿನಲ್ಸ್ ಇವತ್ತು BJP ಪಾರ್ಟಿ ಒಳಗಡೆ ಟಿಕೆಟ್ ತಗೊಂಡು ಕೂತ್ಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿರಬೇಕಾದ್ರೆ ಕರ್ನಾಟಕ ರಾಜ್ಯದ ಜನ ಮೋದಿ ಮಾತನ್ನು ನಂಬಿಕೊಂಡು ಓಟ್ ಕೊಡ್ತಾರೆ ಅನ್ನೋದೇ ಒಂದು ದೊಡ್ಡ ಭ್ರಮೆ. ಯಾಕೆ ಅಂದ್ರೆ ಕರ್ನಾಟಕದ ಜನಕ್ಕೆ ಸತ್ಯ ಅರ್ಥ ಆಗಿದೆ, ಇವರು ಹೇಳಿದ ಮಾತುಗಳು ಯಾವು ಕೂಡ ಸಕ್ಸಸ್ ಆಗಿಲ್ಲ ಅಂತ ಜನಕ್ಕೆ ಗೊತ್ತಾಗಿದೆ. ಇತ್ತೀಚೆಗೆ ನಮ್ಮ ಪ್ರಣಾಳಿಕೆಯ ಬಗ್ಗೆ ಸೃಷ್ಟಿ ಮಾಡಿದಂತ ಎಲ್ಲ ವಿವಾದದ ಹಿಂದೆ ಒಂದು ದುರುದ್ದೇಶ ಇದೆ. ಏನು ಅಂತಂದ್ರೆ, ಕಾಂಗ್ರೆಸ್ಸು ಜನಪರವಾಗಿ ಏನೆಲ್ಲ ಪ್ರಣಾಳಿಕೆಯನ್ನ ಕೊಟ್ಟಿದೆ ಅದರೊಳಗಡೆ ಇರುವಂತ ಒಳ್ಳೆ ಅಂಶಗಳು ಜನರಿಗೆ ಗೊತ್ತಾಗಬಾರ್ದು ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಇದನ್ನೆಲ್ಲ ಮುಚ್ಚಿಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಬಜರಂಗ ದಳದ ನಿಷೇಧವನ್ನ ಎಲ್ಲ ಕಡೆ ಗ್ಲೋರಿಫೈ ಮಾಡ್ತಾ ಹೋದ್ರು. ಆ ಗ್ಲೋರಿಫೈ ಮಾಡುವಂತ ಸಂದರ್ಭದಲ್ಲಿ ಸಮಾಜಕ್ಕೆ ಏನೆಲ್ಲ ತಿಳಿಸಬೇಕು ಅಂತಿದ್ವಿ, 1,50,000 ಕೋಟಿ ನೀರಾವರಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಬಂದಂತ ಕಾಲಕ್ಕೆ ನಾವು ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೀವಿ. ಮತ್ತೊಂದು ಕಡೆ ಈ ದೇಶದ ಈ ರಾಜ್ಯದ ಮೀನುಗಾರರಿಗೆ ಎಷ್ಟೆಲ್ಲ ನಾವು ಯೋಜನೆಗಳನ್ನು ಕೊಡ್ತೀವಿ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ದೀವಿ. ಬಡವರ್ಗ, ಹಿಂದುಳಿದ ವರ್ಗ, ಜನಸಾಮಾನ್ಯರು, ವಿದ್ಯಾರ್ಥಿಗಳು, ಯುವಕರು ಮತ್ತು ದೇವಾಲಯಗಳು ಕೂಡ
ಪುರಾತನವಾದಂತಹ ಹಿಂದೂ ದೇವಾಲಯಗಳು, ಸಣ್ಣ ಪುಟ್ಟ ಮಠಮಾನ್ಯಗಳು, ಅವರನ್ನ ಮೇಲಕ್ಕೆತ್ತೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಅಂತ ಅನೇಕ ಕಾರ್ಯಕ್ರಮಗಳನ್ನ ನಾವು ಈ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೇವೆ. ಅದನ್ನ ಮುಚ್ಚಿಡೋದಕ್ಕಾಗಿ ಬಜರಂಗ ದಳದ ನಿಷೇಧ, ನಾವು ಅದರೊಳಗಡೆ ನಿಷೇಧ ಮಾಡ್ತೇವೆ ಅಂತ ಹೇಳಿಲ್ಲ. ನಾವೇನು ಹೇಳಿದ್ದೇವೆ ಅಂತಂದ್ರೆ, ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂತ ಯಾವುದೇ ಸಂಘಟನೆಯಾದರೂ ಕೂಡ ನಾವು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅನ್ನುವ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಅದು ಬಜರಂಗ ದಳ ಇರಬಹುದು, PFI ಇರಬಹುದು, ಮತ್ತು ಸಮಾಜದಲ್ಲಿ ಶಾಂತಿಯನ್ನು ಭಂಗ ಮಾಡುವಂತ ಯಾವುದೇ ಸಂಘಟನೆ ಆದರೂ ಕೂಡ ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ಅಥವಾ ನಿಷೇಧವನ್ನು ಮಾಡುವಂತ ಯೋಚನೆ ಮಾಡ್ತೇವೆ ಅನ್ನುವಂತ ಪದಗಳನ್ನು ನಾವಲ್ಲಿ ಬಳಸಿದ್ದೇವೆ. ಆದರೆ ಅದರ ಅರ್ಥ ಏನು ಅಂತಂದ್ರೆ, ನೀವು ಸಂವಿಧಾನವನ್ನ, ಸಂವಿಧಾನದ ಆಶಯಗಳ ವಿರುದ್ಧ ಹೋದ್ರೆ ಮಾತ್ರ ಅಂತ, ಅದು ಯಾವ ಸಂಘಟನೆ ಆಗಿದ್ರು ಕೂಡ ಅದು ಇನ್ನೊಂದು ಕಡೆಗೆ. ಆದರೆ ಬಹಳ ಸ್ಪಷ್ಟವಾಗಿ ಏನು ಅಂತಂದ್ರೆ, ಈ ಇಡೀ ಚರ್ಚೆ ಹುಟ್ಟಾಕಿದ್ರಿಂದ ಕರ್ನಾಟಕ ರಾಜ್ಯದಲ್ಲಿರುವಂತ ಬಹಳ ಜನಕ್ಕೆ ಅರ್ಥವಾದ ಸತ್ಯ ಏನು ಅಂತಂದ್ರೆ, ಇದೇ BJP ಸರ್ಕಾರ, ಯಾವ ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಬಂದು ಬಜರಂಗ ದಳವನ್ನು ನಿಷೇಧ ಮಾಡ್ತಿದ್ದಾರೆ, ಇದು ಹನುಮಂತನ ಭಕ್ತರಿಗೆ ಮಾಡುವ ಅಪಮಾನ ಅನ್ನೋ ತರದಲ್ಲಿ ಭಾಷಣ ಮಾಡ್ತಾ ಇದ್ದಾರೋ, ಇದೇ ನರೇಂದ್ರ ಮೋದಿಯವರ BJP ಪಾರ್ಟಿ ಅಧಿಕಾರದಲ್ಲಿರುವಂತಹ ಗೋವಾದಲ್ಲಿ 2014ರಲ್ಲೇ ಶ್ರೀರಾಮ ಸೇನೆಯನ್ನು ನಿಷೇಧ ಮಾಡಿದ್ರು. ಹಾಗಾದ್ರೆ BJP ರಾಮ ವಿರೋಧಿನ? BJP ರಾಮನಿಗೆ ಅಪಮಾನ ಎಸಗ್ತಾ ಇದೆಯಾ? ಈ ತರದ ಅಂದ್ರೆ ಎಷ್ಟು ಸಣ್ಣ ಮಟ್ಟದ ರಾಜಕಾರಣವನ್ನ ಇವತ್ತು ಪ್ರಧಾನಮಂತ್ರಿ ಎಷ್ಟು ದೊಡ್ಡ ಹುದ್ದೆಯಲ್ಲಿ ಕೂತಿದ್ದಾರೆ, ಈ ತರದ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಹುಶಃ ಇದು ಎಲ್ಲೋ ಒಂದ್ ಕಡೆ ಅವರ ಫ್ರಸ್ಟ್ರೇಷನ್ ಅನ್ನು ತೋರಿಸ್ತಾ ಇದೆ. ಕರ್ನಾಟಕ ಜನ 40% ಭ್ರಷ್ಟಾಚಾರದಿಂದ ಏನು ಬೇಸತ್ತಿದ್ದಾರೆ, ಕರ್ನಾಟಕ ಜನ ಎಲ್ಲಿ ಹೋದರಲ್ಲಿ ಈ ಸರ್ಕಾರ ಮಾಡಿರುವಂತಹ ಹಗರಣಗಳು ಇದರಿಂದ ಏನು ಬೇಸತ್ತಿದ್ದಾರೆ, ಇದರ ವಿರುದ್ಧ ಜನ ಇದನ್ನ ಮರ್ತು ಹೋಗ್ಬಿಡ್ಬೇಕು, ಅದನ್ನ ಬೇರೆ ಇನ್ನೆಲ್ಲೋ ಕಡೆಗೆ ಟರ್ನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ DK ಸುರೇಶ್ ಅವರು ಕೂಡ ಮಾತನಾಡ್ತಾ ಹೇಳಿದ್ರು, ಇದೇ ಶ್ರೀರಾಮ್ ಸೇನೆಯನ್ನ ಉತ್ತರ ಪ್ರದೇಶದಲ್ಲಿ, ಗುಜರಾತ್ನಲ್ಲಿ ಮತ್ತು ಗೋವಾದಲ್ಲಿ BJP ಸರ್ಕಾರವೇ ಆಡಳಿತದಲ್ಲಿರತಕ್ಕಂಥ ರಾಜ್ಯಗಳಲ್ಲಿ ಅವುಗಳನ್ನು ಬ್ಯಾನ್ ಮಾಡಲಾಗಿದೆ. ಅದರ ಅರ್ಥ ಏನು? ಇವರೆಲ್ಲರೂ ಕೂಡ ಬಜರಂಗ ದಳ ಅಂತ, ಸಾರಿ, ಇದೇ ಶ್ರೀರಾಮ ಸೇನೆಯನ್ನು ಗೋವಾದಲ್ಲಿ, ಉತ್ತರ ಪ್ರದೇಶದಲ್ಲಿ ಮತ್ತು ಗುಜರಾತ್ನಲ್ಲಿ ಬ್ಯಾನ್ ಮಾಡಿದ್ದಾರೆ ಅನ್ನೋ ಮಾತನ್ನು ಲೋಕಸಭಾ ಸದಸ್ಯರಾಗಿರುವಂಥ DK ಸುರೇಶ್ ಅವರು ಕೂಡ ಮಾತನಾಡಿದರು. ಹಾಗಾದರೆ ಅಲ್ಲೆಲ್ಲ BJP ಏನು ಬೇಕಾದರೂ ಮಾಡ್ಬೋದು, ಅವರು ಅದನ್ನೆಲ್ಲವನ್ನು ಮಾಡಿ ಇವತ್ತು ಸಮಾಜದ ಮುಂದೆ ಬಂದು ಇನ್ನೊಂದೇನೋ ನೆರೆಟಿವನ್ನು ಸೃಷ್ಟಿ ಮಾಡೋದಕ್ಕೆ ಬಂದಿದ್ದಾರಲ್ಲ, ಜನ ಮೂರ್ಖರಲ್ಲ, ಜನ ಗುಗ್ಗುಗಳ ಕಾಲದಲ್ಲಿಲ್ಲ, ಗೂಗಲ್ನ ಕಾಲದಲ್ಲಿದ್ದಾರೆ. ಸೊ ಹೀಗಾಗಿ ಅವರ ಮಾತು ಬಹುಶಃ ತುಂಬಾ ಸ್ಟ್ಯಾಂಡ್ ಆಗುತ್ತೆ ಅಂತ ನನಗನ್ಸಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.